ಹಲೋ ಫ್ರೆಂಡ್ಸ್, ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಬಿಸಿ ಬಿಸಿ ಜೋಳದ ರೊಟ್ಟಿ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟು ಒಂದು 10 ರೊಟ್ಟಿ ಮಾಡಬೇಕಂದ್ರೆ ಒಂದು 2 ಬೌಲಷ್ಟು ಹಿಟ್ಟನ್ನು ಈ ಥರ ಜರಡಿ ಮಾಡ್ಕೋಬೇಕು, ಅಂದರೆ ಸ್ವಚ್ಛಗೊಳಿಸ್ಕೋಬೇಕು. ಏನು ಇಲ್ಲಿ ಹಿಟ್ಟನ್ನು ಜರಡಿ ಮಾಡ್ಕೊಳ್ತಿದ್ದೀವಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ನೀರನ್ನು ಕುದಿಸ್ಕೊಳ್ತಾ ಇದ್ದೇವೆ. ಈ ಥರ ಕುದಿಯೋ ಹಂತಕ್ಕೆ ಬರಬೇಕು. ಆ ಥರ ರೌಂಡಲ್ಲಿ ಹಾಕ್ಕೊಳ್ಳಿ. ಹಾಕೊಂಡ್ಮೇಲೆ ಸ್ವಲ್ಪ ಹಿಟ್ಟನ್ನು ಒಳಗಡೆ, ಈಗ ಜಿಗಿಟ್ ಬರುತ್ತೆ ಅಂತಾರೆ, ಅಂದರೆ ಜಿಗಿಟ್ ಆದರೆ ಚೆನ್ನಾಗಿ ರೊಟ್ಟಿ ಬರುತ್ತೆ, ಹರಿಯಲ್ಲ ಮತ್ತು ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಈ ಕುದಿಯೋ ನೀರನ್ನು, ಅಂದರೆ ಬಿಸಿ ನೀರನ್ನು ಹಾಕೋದು. ತಣ್ಣಗಿರೋ ನೀರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರಲ್ಲ, ರೊಟ್ಟಿ ಎಲ್ಲ ಹರಿದೋಗುತ್ತೆ. ಅದಕ್ಕೆ ಈ ಥರ ಬಿಸಿ ನೀರು ಹಾಕ್ಕೊಂಡು ಹಿಟ್ಟೆಲ್ಲ ಒಳಗಡೆ ಹಾಕ್ತೀವಿ. ಅದು ಹಿಟ್ಟೆಲ್ಲ ಒಳಗಡೆ ಹಾಕಿ ಈ ಥರ ಆಗುತ್ತೆ. ಇದು ಮಿಡಲ್ ಏನಿರುತ್ತಲ್ಲ, ಇದೇನು ಹಿಟ್ಟು ಕಲಿಸ್ತಿದ್ದೇವಲ್ಲ, ಇದರಲ್ಲಿ ಜಾಸ್ತಿ ಜಿಗಿಟ್ ಬರೋದು. ಅಂದರೆ ಇದಕ್ಕೆ ನೆಕ್ಸ್ಟ್ ಇನ್ನೂ ಎಕ್ಸ್ಟ್ರಾ ಒಣ ಹಿಟ್ಟನ್ನು ಕೂಡಿಸ್ಕೊಂಡು ಆಮೇಲೆ ಒಂದು ಹದಕ್ಕೆ ನಾದ್ಕೊಂಡು ಹೋಗಬೇಕು. ಇವಾಗ ಅದೇನು ಬಿಟ್ಟಿದ್ವಲ್ಲ ಒಂದು ನಿಮಿಷಕ್ಕೆ ರೆಸ್ಟ್ ಅಂತ, ಇವಾಗ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀವಿ. ಈಗ ಒಣ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಅಂದರೆ ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡು ನೀವು ನಾದಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ನಿಮಗೆ ಹೆಂಗೆ ಅದು ಇನ್ನೂ ತುಂಬ ಹಸಿದೆ ಅನ್ನೋಷ್ಟರಲ್ಲಿ ಆವಾಗ ಡ್ರೈ ಹಿಟ್ಟು ತೊಗೊಂಡು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈ ಥರ ನಾದಬೇಕು ಅದನ್ನು ಚೆನ್ನಾಗಿ. ಈ ಥರ ನಾದಿದ್ರೆ ಚೆನ್ನಾಗಿ ಜಿಗಿಟ್ ಬರುತ್ತೆ. ಮಿಡಲಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಬೇಕಂದರೆ. ರೊಟ್ಟಿ ಅಂತೂ ನೀವು ಎಷ್ಟು ಚೆನ್ನಾಗಿ ಹಿಟ್ಟು ನಾದ್ಕೊಳ್ತಿರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತವೆ. ಇವಾಗ ನೋಡಿ, ಆಲ್ಮೋಸ್ಟ್ ನಮ್ಮದು ಹಿಟ್ಟು ನಾದಿದ್ದು ರೆಡಿ ಆಯಿತು. ಅಲ್ಲಿ ರೊಟ್ಟಿ ಹಂಚ್ ಕಾಸ್ಕೊಳಕ್ಕೆ ಇಟ್ಟಿದ್ದೀವಿ. ಇದು ನೀರು ಅದೇ ಯೂಸ್ ಮಾಡಿದ್ದೀವಿ. ಇವಾಗ ತಣ್ಣಗಾಗಿದೆ ನೀರು. ಒಂದು ಕಾಟನ್ ಬಟ್ಟೆ ಇದೆ ರೊಟ್ಟಿ ಮೇಲೆ ಒರೆಸೋಕ್ಕೆ. ಹಿಟ್ಟು ಜಾಸ್ತಿ ಆದರೆ ಅದನ್ನು ನೀರಿಂದ ಒರೆಸ್ತೀವಿ. ಇವಾಗ ಮತ್ತೆ ನಾದ್ಕೊಳ್ತಿದ್ದಾರೆ ನೋಡಿ, ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ ನಿಮಗೆ ಎಷ್ಟು ಹದಕ್ಕೆ ಬೇಕೋ ರೊಟ್ಟಿ ಬಡಿಯೋಕ್ಕಾಗತ್ತೆ. ತುಂಬ ತೆಳ್ಳಿಗೂ ಅಲ್ಲ, ತುಂಬ ಗಟ್ಟಿಗೂ ಅಲ್ಲ. ಇಲ್ಲಿ ನೋಡಿ ತೋರಿಸ್ತಾರೆ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನಾದ್ಕೊಂಡು ನಿಮಗೆ ಎಷ್ಟು ಸೈಜ್ ರೊಟ್ಟಿ ಬೇಕೋ ಅಷ್ಟು ಚಿಕ್ಕದಾಗಿ ಒಂದು ಉಳ್ಳೆ ಮಾಡ್ಕೊಳ್ಳಿ. ಇವಾಗ ಇದೊಂದು ಈ ಸೈಜ್ ಉಳ್ಳೆ ಮಾಡ್ಕೊಂಡಿದ್ದಾರೆ. ಸ್ಟಾರ್ಟ್ ಆಯಿತು ರೊಟ್ಟಿ ತಟ್ಟಕ್ಕೆ. ಸ್ವಲ್ಪ ಕೆಳಗಡೆ ಅದು ಅಂಟ್ಕೋಬಾರ್ದು ಅಂತ ಹಿಟ್ಟು ಹಾಕಿದ್ದೀವಿ. ನೆಕ್ಸ್ಟ್ ಇವಾಗ ರೊಟ್ಟಿ ಬಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟರ್ಸ್ ಬಿಗಿನರ್ಸಿಗೆಲ್ಲ ಆಗಲ್ಲ, ಸೊ ಚಿಕ್ಕ ಚಿಕ್ಕದು ಉಂಡೆ ತಗೊಳ್ಳಿ, ಒಂದೇ ಕೈಯಿಂದ ತಟ್ಟಾ ಬನ್ನಿ. ಇವರಲ್ಲಿ 2 ಕೈ ಯೂಸ್ ಮಾಡ್ತಿದ್ದಾರೆ, ಇನ್ನೊಂದು ಕೈಯಿಂದ ಅದು ಹರಿಬಾರ್ದು, ರೌಂಡ್ ಆಗಿ ಬರಲಿ ಅಂತ ಅದಕ್ಕೆ ಸಪೋರ್ಟ್ ಆಗಿ ಕೊಡ್ತಿದ್ದಾರೆ. ಬಿಗಿನರ್ಸ್ ಆದರೆ ಚಿಕ್ಕದು ಮಾಡಿಕೊಂಡು ಒಂದೇ ಕೈಯಲ್ಲಿ ತಟ್ತಾ ಬನ್ನಿ, ಸಾಕು ಚೆನ್ನಾಗಿ ಬರುತ್ತೆ. ಇಲ್ಲ ಮಾಡೋರಿಗೆ ಚೆನ್ನಾಗಿ ಬರ್ತಿದ್ದು ಅಂದರೆ 2 ಕೈಯಲ್ಲಿ ತಟ್ತಾ ಹೋಗ್ತಾರೆ, ತುಂಬ ಚೆನ್ನಾಗಿ ದೊಡ್ಡದಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು ದೊಡ್ಡ ರೊಟ್ಟಿ ಆಯಿತು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ನಿಧಾನವಾಗಿ ಎತ್ಬಿಟ್ಟು ಅದನ್ನ ಹಂಚ್ ಮೇಲೆ ಹಾಕ್ತಿದ್ದಾರೆ. ಒಂದು ಕಾಟನ್ ಬಟ್ಟೆ ತಗೊಂಡು ಮೇಲೆ ಎಕ್ಸ್ಟ್ರಾ ಹಿಟ್ಟು ಏನಿರುತ್ತೆ ಅದನ್ನೆಲ್ಲ ಒರೆಸ್ಕೊಳ್ತಿದ್ದಾರೆ ನೀಟಾಗಿ. ತುಂಬ ನೀರು ಹಾಕಬೇಡಿ, ಅಷ್ಟೇ ಮಿಡಲಾಗಿ ನೋಡಿ ಹೆಂಗೆ ಉಬ್ಬು ಬರ್ತಾ ಇದೆ. ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನೆಕ್ಸ್ಟ್ ತಿರ್ಗಿಸ್ ಹಾಕ್ಕೊಳ್ಳಿ. ಈ ಸೈಡ್ ಎಲ್ಲ ಬೇಯ್ದಿದೆ, ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬೇಯ್ದಿದೆ. ಹಂಗೆ ಇನ್ನೊಂದು ಸೈಡು ಬೇಯಿಸ್ಕೊಳ್ಳಿ. ಆನ್ಲೈನಲ್ಲಿ ತುಂಬ ಟ್ರಿಕ್ಸ್ ಎಲ್ಲ ಹೇಳಿದ್ದಾರೆ, ರೊಟ್ಟಿ ಲಟ್ಸ್ಕೊಂಡು ಮಾಡಿ, ಹಂಗೆ ಮಾಡಿ, ಹಿಂಗೆ ಮಾಡಿ, ಚಪಾತಿ ಹಿಟ್ಟೆಲ್ಲ ಹಾಕ್ಕೊಂಡು ಮಾಡಿ, ಅದಷ್ಟು ಸರಿಯಾಗಿ ಬರಲ್ಲ. ಈ ಥರ ಏನು ಟ್ರೆಡಿಷ್ನಲ್ ಆಗಿ ಮಾಡ್ತೀರಾ, ನಿಮ್ಗೆ ಮಾಡೋಕ್ಕೆ ಕಷ್ಟ ಆದರೂ ಟ್ರೈ ಮಾಡ್ತಾ ಹೋಗಿ, ಮತ್ತೆ ಮತ್ತೆ ಬರುತ್ತೆ. ಬಟ್ ಆ ಥರ ಲಟ್ಸ್ಕೊಂಡೆಲ್ಲ ಮಾಡಿದಾಗ ತುಂಬ ದಪ್ಪಗಾಗಿರೋ ರೊಟ್ಟಿ ಬಂದುಬಿಡತ್ತೆ, ತಿನ್ನಕ್ಕೆ ಸರಿಗೆ ಅನ್ಸಲ್ಲ. ಇವಾಗ ನೋಡಿ ಚೆನ್ನಾಗಿ ಬೇಯ್ದಿದೆ, ಓ 2 ಸೈಡು ಬೇಯ್ದಿದೆ. ತುಂಬ ಸಾಫ್ಟಾಗಿ ತೆಳ್ಳಗಿರೋ ರೊಟ್ಟಿ ರೆಡಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನೋಡಿ ಬಿಸಿ ಬಿಸಿ ರೊಟ್ಟಿ, ಕಾಳು ಪಲ್ಯ, ಬೀಟ್ರೂಟ್ ಪಲ್ಯ, ಮತ್ತು ಕುಟ್ಟಿದ ಚಟ್ನಿ, ಕೆನೆ ಮೊಸರು, ನನಗಂತೂ ಬಾಯಲ್ಲಿ ನೀರು ಬರ್ತಿದೆ. ನೋಡಿ ನಮ್ಮ ಉತ್ತರ ಕರ್ನಾಟಕದ ಊಟ ನೋಡೋಕ್ಕೂ ಚಂದ, ತಿನ್ನೋಕ್ಕೂ ಇನ್ನೂ ಚಂದ. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತು ನಾಳೆ ಮತ್ತೆ ಇನ್ನೊಂದು ರೆಸಿಪಿ ಮುಂದೆ ಬರ್ತೀನಿ.